ಇವತ್ತು ಕಳೆದ ಎರಡು ದಿನಗಳ ಹಿಂದೆ ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಏನು ಚೈಲ್ಡ್ ಸೂರ್ಯ ದೋಸೆ ಸೂರ್ಯ ಹಾಗೂ ನಾಲಾಯಕ್ ಸಂಸದ ಅನ್ನತಕ್ಕಂತ ಖ್ಯಾತಿನ ಗಳಿಸಿರತಕ್ಕಂತ ಸಂಸದ ತೇಜಸ್ವಿ ಸೂರ್ಯ ಈ ಹಿಂದೆ ಯುಪಿಎ ಸರ್ಕಾರ ಇವತ್ತು ಲಕ್ಷಾಂತರ ಕೋಟಿ ರೈತರ ಸಾಲ ಮನ್ನಾ ಮಾಡಿತ್ತು ಅದರಿಂದ ರೈತರಿಗೆ ಯಾವುದೇ ರೀತಿ ಉಪಯೋಗ ಇಲ್ಲ ಅನ್ನತಕ್ಕಂತ ಒಂದು ಅವೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶದ ಅನ್ನದಾತರು ಶ್ರಮಪಡುತ್ತಾರೆ ದೇಶದ ರೈತರಿಂದ ಇವತ್ತು ದೇಶ ಉದ್ಧಾರ ಆಗುತ್ತೆ ಅನ್ನತಕ್ಕಂತ ಮಾತನ್ನ ಅರಿಯದ ಒಬ್ಬ ನಾಲಾಯಕ ಸಂಸದ ಯಾರಾದರೂ ಇದ್ದರೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ದೇಶದಲ್ಲಿ ಅದು ಸಂಸದ ತೇಜಸ್ವಿ ಸೂರ್ಯ ಅನ್ನತಕ್ಕಂತ ಸಾಬೀತಾಗಿದೆ ಇವತ್ತು ಅದಾನಿ ಇವತ್ತು ಎಲ್ಐಸಿ ಹಾಗೂ ಎಸ್‌ಬಿಐ ಬ್ಯಾಂಕ್ನಲ್ಲಿ ಇವತ್ತು ಲಕ್ಷಾಂತರ ಕೋಟಿ ಹಣವನ್ನು ಲೂಟಿ ಮಾಡಿದ್ದಾರೆ ಅವನ ಬೆಂಬಲಕ್ಕೆ ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ಬೆಂಬಲವಾಗಿ ನಿಂತಿದ್ದಾರೆ ಅದಾನಿ ಸಾಲನ ಮನ್ನಾ ಮಾಡಬಹುದಂತೆ ರೈತರ ಸಾಲ ಮನ್ನಾ ಮಾಡಬಹುದಂತೆ ಇಂತ ಒಬ್ಬ ಅಯೋಗ್ಯನ ಇವತ್ತು ಬಿಜೆಪಿ ಸಂಸದರಾಗಿ ಆಯ್ಕೆ ಮಾಡಿರತಕ್ಕಂತದ್ದು ಬೆಂಗಳೂರು ನಗರದ ಜನತೆಯ ದುರದೃಷ್ಟಕರ ಇಂತ ಒಬ್ಬ ರೈತ ವಿರೋಧಿ ಹೇಳಿಕೆ ಕೊಟ್ಟಿರತಕ್ಕಂತ ಸಂಸದ ತೇಜಸ್ವಿ ಸೂರ್ಯನನ್ನ ಕೂಡಲೇ ಗಡಿಪಾರು ಮಾಡಬೇಕಂತ ನಾವು ಆಗ್ರಹಪಡಿಸುತ್ತೇವೆ ಹಾಗೂ ಅವನ್ನ ಏನು ಇವತ್ತು ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದಾನೆ ಅವನ್ನ ಕೂಡಲೇ ಪಕ್ಷದ ವಜಾ ಮಾಡಬೇಕಂತ ಪ್ರತಿಭಟನೆ ಮೂಲಕ ಆಗ್ರಹಪಡಿಸುತ್ತೇವೆ ಬೆಂಗಳೂರು ನಗರದ ಜನತೆ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು ಬೆಂಗಳೂರು ನಗರದ ಮಹಾಜನತೆಗೆ ಅವಮಾನ ಮಾಡಿದ್ದಾನೆ ಬೆಂಗಳೂರು ನಗರದ ಜನರು ಇವತ್ತು ಪಂಚರಾಕಕ್ಕೂ ಲಾಯಕ್ಕಿಲ್ಲ ಅಂತಕ್ಕಂತ ಹೇಳಿಕೆ ಕೊಟ್ಟಿದ್ದಾನೆ।